रंग आराधना सांस्कृतिक संस्था सौंदत्ती यांच्या वतीने शहरातील कन्नड साहित्य भवन येथे 6 ते 8 ऑक्टोबर या कालावधीत ऐनगी बाळप्पा यांचे श्रुती हुदू संबंध हे नाटक केले जाणार आहे अशी माहिती झाकीर नदाफ यांनी आयोजित पत्रकार परिषदेत दिली आहे. संघटनेवरिंद ನಮಸ್ಕಾರಗಳನ್ನು ಹೇಳ್ತೀನಿ ಮತ್ತು ತಮ್ಮೆಲ್ಲರನ್ನ ಮತ್ತೊಮ್ಮೆ ನಾನು ಸ್ವಾಗತಿಸ್ತೀನಿ. ಸರ್, ಇದು ರಂಗಾರಾಧನಾ ಸಂಸ್ಕೃತಿ ಸಂಘಟನೆ 27ನೇ ವರ್ಷ ಸರ್. ನಾವು ಸೌದತ್ತಿಯೊಳಗೆ ಪ್ರಾರಂಭ ಆಗಿದ್ದು 27ನೇ ವರ್ಷ. ಅದರ ವಿಶೇಷ ಏನಂದ್ರೆ ನಾವು ಇಲ್ಲಿವರೆಗೂ ಪತ್ರಿಕಾಗೋಷ್ಠಿಗಳನ್ನು ನಡೆಸಿ ಪ್ರಚಾರ ಮಾಡಿದವರಲ್ಲ. ಆ ಕಾರಣದಿಂದಾಗಿ ಏನಿಗೆ ಬಾಳಪ್ಪನವರು ತಮಗೆಲ್ಲ ಗೊತ್ತಿರುವಂಗೆ ರಂಗಭೂಮಿ ಕಂಡಂಥ ಅದ್ಭುತ ಮತ್ತು ಮಹಾನ್ ಚೇತನ ಸರ್. ಅವರ ನಿರ್ಗಮನದ ನಂತರ, ಅವರು ತೀರಿಹೋದ ನಂತರ ಅವರ ಹೆಸರಿನಲ್ಲಿ ಏನೇನೋ ಕೆಲಸಗಳು ಆಗಬಹುದು ಅಂತ ನಾವೇನು ಅಂದ್ಕೊಂಡಿದ್ವಿ. ಬೆಳಗಾವಿಯ ಈ ಜಿಲ್ಲಾ ಕೇಂದ್ರದೊಳಗೆ ಅವರ ಹೆಸರಲ್ಲಿ ಒಂದು ರಂಗಮಂದಿರ ಆಗಬಹುದಾಗಿತ್ತು, ಮತ್ತು ಯಾವುದಾದ್ರೂ ಒಂದು ರಸ್ತೆಗೆ ಅವರ ಹೆಸರನ್ನು ಇಡುವಂಥದ್ದಾಗಿರ್ಬೋದಾಗಿತ್ತು. ಜಿಲ್ಲೆಯ ತುಂಬ ತಾಲೂಕಿಗೊಂದು ಏನ್ಗಿ ಬಾಳಪ್ಪನವರ ಹೆಸರಿನ ರಂಗಮಂದಿರ ಕಟ್ಟುವಂಥದ್ದಾಗಿರ್ಬೋದಾಗಿತ್ತು. ಅಥವಾ ಕೊನೆಯ ಇದಂತಂದ್ರೆ ಸರ್ಕಾರದ ವತಿಯಿಂದ ಏನ್ಗಿ ಬಾಳಪ್ಪನವರ ಹೆಸರಿನೊಳಗೆ ನಾಟಕೋತ್ಸವಗಳನ್ನು ಏರ್ಪಡಿಸುವಂಥದ್ದಾಗಿರ್ಬೋದು. ಆದರೆ ದುರಾದೃಷ್ಟ ಏನೂ ಆಗಲಿಲ್ಲ. ಹೀಗಾಗಿ ನಾವು ಅವರ ಅದೇ ತಾಲೂಕಿನವರು ಏನ್ಗಿ ಅಜ್ಜನವರನ್ನು ಸ್ಮರಿಸಿಕೊಳ್ಳುವಂಥ ಒಂದು ಪರಂಪರೆ ಮತ್ತು ರಂಗಭೂಮಿಗೆ ಅವರು ನೀಡಿದಂಥ ಕೊಡುಗೆ, ಅವರ ವೈಯಕ್ತಿಕ ಬದುಕು ಹೋರಾಟ, ಏನಿಗೆ ಬಾಳಪ್ಪನವರು ಬರೇ ರಂಗಭೂಮಿಗೆ ಸಂಬಂಧಪಟ್ಟಂಥವರಲ್ಲ, ಕರ್ನಾಟಕದ ಏಕೀಕರಣದೊಳಗೂ ಸಹಿತ ಅವ್ರ ಪಾತ್ರ ಐತಿ, ಆಮ್ಯಾಗ ದೇಶದ ಸ್ವಾತಂತ್ರ್ಯ ಹೋರಾಟದೊಳಗೂ ಅವ್ರ ಪಾತ್ರ ಇರುವಂಥದ್ದು. ಹೀಗಿರುವುದರಿಂದ ಅವರನ್ನು ಈ ನಾಟಕೋತ್ಸವದ ಮೂಲಕ ಸ್ಮರಿಸುವಂತಹ ಕೆಲಸ ಇಲ್ಲಿ ಪ್ರಾರಂಭ ಆಗಲಿ ಮತ್ತು ಇದು ಪ್ರತಿ ವರ್ಷ ಜರುಗುವಂಥದ್ದು ಆಗಲಿ ಅನ್ನೋ ಕಾರಣಕ್ಕೆ ಸೌದತ್ತಿಯ ರಂಗ ಆರಾಧನಾ ಸಾಂಸ್ಕೃತಿಕ ಸಂಘಟನೆಯವರು ನಾವು ಏನು ಮಾಡಿದ್ವಿ ಅಂತಂದ್ರೆ ಮೊದಲಕ್ಕೆ ನಮ್ಮ ಕನ್ನಡ ಭವನ ರಂಗಮಂದಿರದ ಆಡಳಿತ ಮಂಡಳಿಗಳು ಕೂಡ ಒಂದು ಸಹಕಾರ ಅವರನ್ನು ಕೇಳಿ ಅವ್ರ ಸಂತೋಷದಿಂದ ಒಪ್ಪಿಕೊಂಡ ಮೇಲೆ ಇಲ್ಲಿ ಮಾಡುವುದಂತ ಹೇಳಿ ಬೆಳಗಾವಿಯೊಳಗೆ 3 ದಿನದ ನಾಟಕೋತ್ಸವವನ್ನು ಮಾಡುವುದಂತ ನಿರ್ಧಾರ ಮಾಡಿದ ನಂತರ ನಮ್ಮ ರಂಗ ಸೃಷ್ಟಿಯ ನನ್ನ ಗೆಳೆಯರು ಅವರು ಕೂಡ ಇದಕ್ಕೆ ಸಹಯೋಗವನ್ನು ಕೊಡ್ತಾ ಇದ್ದಾರೆ. ಹೀಗಾಗಿ ನಾವು ಏನಿಗೆ ಬಾಳಪ್ಪ ನಾಟ್ಯಭೂಷಣ ಏನಿಗೆ ಬಾಳಪ್ಪ ಸ್ಮರಣೋತ್ಸವ ಅಂಥೇಳಿ 3 ದಿನಗಳ ನಾಟಕೋತ್ಸವವನ್ನು ಮಾಡಕತ್ತೀವಿ ಸರ್. ಮೊದಲನೇ ದಿನ ಇಲ್ಲಿ ಸೋರುತ್ತಿವುದು ಸಂಬಂಧ ಅಂಥೇಳಿ ಸಿರಿಗೇರಿಯ ಧಾತ್ರಿ ರಂಗ ಸಂಸ್ಥೆಯವರಿಂದ ಅದು ನಡೆಯುವಂಥದ್ದು, ಮತ್ತು ಅದನ್ನು ರಚನೆ ಮಾಡಿ ನಿರ್ದೇಶಿಸಿದಂಥವರು ಮಹಾಂತೇಶ್ ಮೊದಲೇ ಪ್ರಯೋಗ ಆಗ್ತದೆ ಸರ್. 2ನೇ ದಿನ 7ನೇ ತಾರೀಕು ಅವತ್ತು ನಾನೇ ರಚಿಸಿ ನಿರ್ದೇಶನ ಮಾಡಿದಂಥ ನಮ್ಮದು ಹಳೆ ಕತೆ ಅನ್ನುವಂಥ ನಾಟಕ ಸೌದತ್ತಿಯ ನಮ್ಮ ರಂಗ ಆರಾಧನಾ ಸಂಸ್ಥೆಯಿಂದನೇ ಪ್ರಯೋಗ ಆಗುವಂಥದ್ದು. ದಿನ ನಮ್ಮದೇ ತಂಡದಿಂದ ಶ್ರೀನಿವಾಸ್ ವೈದ್ಯರ ಕಥೆಯನ್ನು ಆಧರಿಸಿದಂಥ ನಾಟಕ ಬಾಸಿಂಗಬಲ. ಇವು 3 ನಾಟಕಗಳು ಐನಗಿ ಬಾಳಪ್ಪ ಯಾಂಚ್ಯಾ ನಿಧನಾನಂತರ ರಂಗ ಆರಾಧನಾ ಸಾಂಸ್ಕೃತಿಕ ಸಂಸ್ಥೆನೆ ಜಿಲ್ಲ್ಯಾತ್ ಕಾಹಿತರಿ ಕರಣ್ಯಾಚಾ ವಿಚಾರ ಕೆಲಾ. ತ್ಯಾಮುಳೆಸ್ ತ್ಯಾಂಚ್ಯಾ ಸ್ಮರಣಾರ್ಥ ಶಹರಾತಿಲ್ ಕನ್ನಡ ಸಾಹಿತ್ಯ ಭವನ ಯೇಥೆ ನಾಟ್ಯ ಮಹೋತ್ಸವಾಚೆ ಆಯೋಜನ ಕರಣ್ಯಾತ್ ಆಲ್ಯಾಚೆ ತ್ಯಾನಿ ಸಾಂಗಿತ್ಲೆ ಆಹೆ. ರಾಜಶೇಖರ್ ಹಿರೇಮಠ, ಕೆಎನ್ಎನ್ ಸಿಟಿ ನ್ಯೂಸ್, ಬೆಳಗಾವಿ.